ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಸದೃಢತೆಗೆ ಕ್ರೀಡೆ ಪೂರಕವಾಗಿದೆ. ಸದಾ ಕೆಲಸದ ಒತ್ತಡವನ್ನು ಅನುಭವಿಸುವ ಪೊಲೀಸರು ದೈಹಿಕ ಸಾಮರ್ಥ್ಯ ಹಾಗೂ ಸಾಮಾಜಿಕ ಒಲವು ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, ಯಾವುದೇ ಒತ್ತಡವಿಲ್ಲದೆ ಪೂರ್ಣವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದು ಜಿಲ್ಲಾಧಿಕಾರಿ ಡಾ ಕೆ ವಿದ್ಯಾಕುಮಾರಿ ಹೇಳಿದ್ದಾರೆ. ಉಡುಪಿ ಅಜ್ಜರಕಾಡುವಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಉಡುಪಿ ಜಿಲ್ಲಾ ಪೊಲೀಸರ ವಾರ್ಷಿಕ ಕ್ರೀಡಾಕೂಟಕ್ಕೆ ಬಲೂನು ಹಾರಿ ಬಿಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಸೇವೆ ಅಪಾರ. ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ದೈನಂದಿನ ಕರ್ತವ್ಯವನ್ನು ನಿಭಾಯಿಸಿಕೊಂಡು ಹೋಗುವುದರ ಜೊತೆಗೆ ಕ್ರೀಡಾ ಅಭಿರುಚಿ ಬೆಳೆಸಿಕೊಂಡಿರುವುದು ಉತ್ತಮ ವಿಚಾರ. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜವಾಗಿದ್ದು, ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯವನ್ನ ಸದೃಢವಾಗಿರಿಸಿಕೊಳ್ಳಿ ಎಂದರು. ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಪೊಲೀಸ್ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಪ್ರತಿದಿನ ಹೆಚ್ಚಿನ ದಿನಗಳಲ್ಲಿ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ವೈಯಕ್ತಿಕವಾಗಿ ತಮ್ಮ ಎಲ್ಲ ಒಂದು ಬದುಕು ಇರ್ಬೋದು ಅಥವಾ ಆಸೆ ಇರ್ಬೋದು ಅಥವಾ ಆಸಕ್ತಿ ಇರ್ಬೋದು, ಅದನ್ನೆಲ್ಲವನ್ನು ಬದಿಗೊತ್ತಿ ಮುಖ್ಯವಾಗಿ ಕರ್ತವ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ಹೆಚ್ಚು ಒತ್ತಡ ಇರುವಂಥದ್ದು ಸಹಜ ಕೂಡ. ಆ ಕಾರಣಕ್ಕೋಸ್ಕರ ಒಂದು ಆ ಒತ್ತಡವನ್ನು ನಿವಾರಣೆ ಮಾಡುವಂಥದ್ದು, ಒಂದು ಅವರಿಗೆ ವೈಯಕ್ತಿಕವಾಗಿ ಅವರ ಒಂದು ಆಸಕ್ತಿಯ ಕ್ಷೇತ್ರ ಏನಿದೆ, ಕ್ರೀಡಾಕೂಟ ಏನಿದೆ, ಅದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಈ ಹಿನ್ನೆಲೆಯಲ್ಲಿ ತಾವು ಇವತ್ತಿನಿಂದ ಇನ್ನು 2 ದಿನಗಳ ಕಾಲ ಪೂರ್ಣವಾಗಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವವರಿದ್ದೀರಾ. ಮುಖ್ಯವಾಗಿ ಕ್ರೀಡೆಯಲ್ಲಿ ಇನ್ವಾಲ್ವ್ ಆಗುವಂಥ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಮರೆಯುತ್ತೇವೆ. ಎಲ್ಲವೂ ಕೂಡ ಯಾವುದೇ ಒತ್ತಡ ಇರೋದಿಲ್ಲ, ಅಥವಾ ಎಲ್ಲವನ್ನು ಕೂಡ ನಾವು ಮೈ ಮರೆತು ಆಟದ ಕಡೆ ಗಮನ ಕೊಡ್ತೇವೆ. ಈ ಒಂದು ಕ್ರೀಡಾಕೂಟದಲ್ಲಿ ತಾವು ಎಲ್ಲರೂ ಭಾಗವಹಿಸುವಂಥ ಸಂದರ್ಭದಲ್ಲೂ ಕೂಡ ಪ್ರಶಸ್ತಿ ಅನ್ನುವಂಥದ್ದು ಕೆಲವರಿಗೆ ಬರಬಹುದು, ಎಲ್ಲರಿಗೂ ಕೂಡ ಸಿಗೋದಕ್ಕೆ ಅವಕಾಶ ಇರುವುದಿಲ್ಲ. ಆದರೂ ಕೂಡ ಮುಖ್ಯವಾಗಿ ಭಾಗವಹಿಸುವಂಥದ್ದು ಮುಖ್ಯ. ಆ ಭಾಗವಹಿಸುವಿಕೆಯೇ ಎಲ್ಲರ ತಮಗೆ ಉತ್ತೇಜನ ಕೊಡುವಂಥದ್ದು. ಈ ವರ್ಷ ಅಲ್ಲದಿದ್ದರೆ ಮುಂದಿನ ವರ್ಷ ಖಂಡಿತ ಪ್ರಶಸ್ತಿ ಯಾರು ಆಸಕ್ತಿಯಿಂದ ಅಥವಾ ಇನ್ವಾಲ್ವ್ಮೆಂಟ್ ಆಗಿ ಭಾಗವಹಿಸೋರಿಗೆ ಖಂಡಿತ ಈ ವರ್ಷ ಇಲ್ಲದಿದ್ದರೆ ಮುಂದಿನ ವರ್ಷ ಸಿಗುತ್ತೆ.